ಹಲೋ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲ? ಈ ವರ್ಷದ ಪ್ಯಾಂಡಮಿಕ್ ಇಂದಾಗಿ ನೀವೆಲ್ಲ ಮನೆಯಲ್ಲಿ ಸೇಫ್ ಆಗಿ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವರ್ಷ SSLC ಎಕ್ಸಾಮ್ ಬರೀತಿರೋ ಎಲ್ಲ ವಿದ್ಯಾರ್ಥಿಗಳಿಗೂ ನಮ್ಮ ವಿದ್ವತ್ ಆ್ಯಪ್ನ ವತಿಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನಮ್ಮ ಇಂದಿನ ಈ ವೆಬಿನಾರ್ಗೆ ನಿಮ್ಮನ್ನ ಸ್ವಾಗತ ಮಾಡ್ತಾ ಇದ್ದೀನಿ. ಮಕ್ಕಳೇ, ಈ ವರ್ಷ ಈ ಕೋವಿಡ್ನಿಂದಾಗಿ ಏನೆಲ್ಲ ಅನಾಹುತಗಳಾಗೋಯ್ತಲ್ವಾ? ಎಷ್ಟೊಂದು ಸಾವು ನೋವುಗಳಾಗೋಯ್ತು, ಎಷ್ಟೊಂದು ಜನ ಬಡವ ಬಲ್ಲಿದ ಶ್ರೀಮಂತ ಬಡವ ರಾಜಕೀಯ ವ್ಯಕ್ತಿಗಳಾಗಲಿ ಫಿಲಮ್ ಫೀಲ್ಡಲ್ಲಿ ಆಗಲಿರೋಗ್ಲಿ. ಮೊನ್ನೆ ತಾನೇ ನಮ್ಮ ಕವಿ ಡಾಕ್ಟರ್ ಸಿದ್ಲಿಂಗಯ್ಯನವರು, ಬಂಡಾಯ ಕವಿ ಮತ್ತು ದಲಿತ ಕವಿಯಾದ ಡಾಕ್ಟರ್ ಸಿದ್ಲಿಂಗಯ್ಯನವರು ಈ ಕೋವಿಡ್ಗೆ ಮೃತಪಟ್ಟರು. ಹೀಗೆ ಕೊರೋನಾದಿಂದ ಎಷ್ಟೊಂದು ಸಾವು ನೋವುಗಳು ನಷ್ಟಗಳು ಆಯಿತು, ನಮ್ಮ ದೇಶದ ಆರ್ಥಿಕ ಸ್ಥಿತಿ ಕೂಡ ಕುಂಠಿತ ಆಯಿತು. ಮಕ್ಕಳೇ, ಇದರಿಂದ ನಿಮ್ಮ ಶಾಲೆಗಳು ಕೂಡ ಬಂದಾಯಿತು, ಮತ್ತು ಪಾಠಗಳನ್ನು ನೀವು 6ರಿಂದ 10ನೇ ತರಗತಿವರೆಗೆ ಪಾಠಗಳನ್ನ ನೀವು ಆನ್ಲೈನಲ್ಲಿ ಕೇಳಬೇಕಾಗಿ ಬಂತು. ಆಫ್ಲೈನ್ ತರಗತಿಗಳು ಇಲ್ಲದೆ ಆಯಿತು. ಮಕ್ಕಳಿಗೆ, ಎಷ್ಟೋ ಮಕ್ಕಳಿಗೆ ಹಳ್ಳಿಗಳಲ್ಲಿ ವ್ಯವಸ್ಥೆ ಇಲ್ಲದಿದ್ದಾಗ ಮಕ್ಕಳಿಗೆ ಪಾಠಗಳು ಕೂಡ ಅರ್ಥ ಆಗದೆ ಇರೋ ಸ್ಥಿತಿ ಕೂಡ ಬಂತು. ಹೀಗಾಗಿ ಗೌರ್ಮೆಂಟ್ ಏನು ಮಾಡ್ತು, ಸರ್ಕಾರ ಏನು ಮಾಡ್ತು, 6ರಿಂದ 1ರಿಂದ 9ನೇ ತರಗತಿಯ ಮಕ್ಕಳನ್ನು ಪರೀಕ್ಷೆನೇ ಇದೆ ಪಾಸ್ ಮಾಡಿಬಿಟ್ಟು ಈಗ CBSE 10th ಎಕ್ಸಾಮ್ ಮತ್ತು ICSE 10th ಎಕ್ಸಾಮ್ ಕೂಡ ರದ್ದಾಗೋಯಿತು. ಆದರೆ ನಮ್ಮ ರಾಜ್ಯ ಸರ್ಕಾರ ಏನು ಮಾಡ್ತು, ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಹಾಗೂ ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಎರಡನ್ನೂ ಗಮನದಲ್ಲಿಟ್ಕೊಂಡು ಈ ವರ್ಷ ಎಕ್ಸಾಮ್ ಮಾಡಲೇಬೇಕು ಅನ್ನೋ ತೀರ್ಮಾನಕ್ಕೆ ಬಂತು. ಹಾಗಾಗಿ ಈ ವರ್ಷದ ಉತ್ತರ ಪತ್ರಿಕೆ ಮತ್ತು ಕ್ವಶನ್ ಪೇಪರ್ ಪ್ಯಾಟರ್ನ್ ಕೂಡ ಫುಲ್ ಚೇಂಜ್ ಆಗಿರುತ್ತೆ. ಮಕ್ಕಳೇ, ನಿಮಗೆಲ್ಲ ಗಾಬರಿ ಆಗಿರ್ಬೋದಲ್ವಾ, ಅಯ್ಯೋ ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೋಪ್ಪ, ಆನ್ಸರ್ ಶೀಟ್ಸ್ ಎಲ್ಲ ಯಾವ ರೀತಿ ಇರುತ್ತೋ ಅನ್ನೋ ಗಾಬರಿ ಇರುತ್ತಲ್ವಾ, ಭಯಪಡಬೇಡಿ. ಇವತ್ತು ನಾನು ನಿಮಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ, ಆನ್ಸರ್ ಶೀಟ್ಸ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಕೊಡ್ತೀನಿ, ತಿಳಿಸ್ಕೊಡ್ತೀನಿ. ಮಕ್ಕಳೇ, ಈ ವರ್ಷ ಕೋವಿಡ್ಡಿಂದಾಗಿ ಮತ್ತು ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ 6 ಸಬ್ಜೆಕ್ಟ್ಗಳನ್ನ ಒಂದೊಂದು ದಿನ ಮಾಡ್ತಾ ಇಲ್ಲ, 2ನೇ ದಿನದಲ್ಲಿ 6 ಸಬ್ಜೆಕ್ಟ್ಗಳನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಮೊದಲನೇ ದಿನ ನಿಮಗೆ ಭಾಷಾ ವಿಷಯಗಳಿರುತ್ತೆ, ಕನ್ನಡ, ಇಂಗ್ಲೀಷ್, ಹಿಂದಿ, ಈ 3 ಭಾಷೆಗಳನ್ನು ಒಂದೇ ಪತ್ರಿಕೆಯಲ್ಲಿ ಕೊಟ್ಟಿರ್ತಾರೆ. ಪ್ರತಿಯೊಂದು ಭಾಷಾ ವಿಷಯಕ್ಕೂ 40 ಅಂಕಗಳನ್ನು ನಿಗದಿಪಡಿಸಿರ್ತಾರೆ. ಹಾಗಾಗಿ ಒಟ್ಟಾರೆ 120 ಅಂಕಗಳಿಗೆ ನೀವು ಪರೀಕ್ಷೆಯನ್ನು ಬರೆಯಬೇಕಾಗತ್ತೆ. ಮಕ್ಕಳೇ, ಹೆದರ್ಕೋಬೇಡಿ, ಈ ವರ್ಷ ಪ್ರಶ್ನೆಗಳು ಸರಳವಾಗಿರುತ್ತೆ, ನೇರವಾಗಿರುತ್ತೆ, ಮತ್ತು ಎಲ್ಲ ಪ್ರಶ್ನೆಗಳು ಕೂಡ ಬಹು ಆಯ್ಕೆ ಪ್ರಶ್ನೆ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸೇ ಆಗಿರುತ್ತೆ. ಮಕ್ಕಳೇ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂದರೆ 1 ಪ್ರಶ್ನೆಗೆ 4 ಉತ್ತರಗಳನ್ನು ಕೊಟ್ಟಿರ್ತಾರೆ. ನೀವು ಸರಿಯಾದ ಒಂದೇ ಉತ್ತರವನ್ನು ಆಯ್ಕೆ ಮಾಡಿ ನಿಮ್ಮ ಆನ್ಸರ್ ಶೀಟ್ ಅಥವಾ ಓ ಎಮ್ ಆರ್ ಶೀಟು ಆನ್ಸರ್ ಶೀಟ್ ಎರಡು ಒಂದೇ ಇದರಲ್ಲಿ ನೀವು ತುಂಬಿಸಬೇಕಾಗತ್ತೆ. ಮಕ್ಕಳೇ, ಅದೇ ರೀತಿ ನೀವು 2ನೇ ದಿನ ನಿಮಗೆ ಕೋರ್ ಸಬ್ಜೆಕ್ಟ್ ಎಕ್ಸಾಮ್ ಇರುತ್ತೆ. ಕೋರ್ ಸಬ್ಜೆಕ್ಟ್ ಯಾವ್ಯಾವುದು ನಿಮಗೆ, ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್ ಇವೆಲ್ಲ ಕೋರ್ ಸಬ್ಜೆಕ್ಟ್ ಆಗಿರುತ್ತೆ. ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ಈ 3 ವಿಷಯಗಳಿಗೂ ನೀವು ಒಂದೇ ದಿನ ಎಕ್ಸಾಮ್ನ ಬರೀಬೇಕಾಗತ್ತೆ. ಪ್ರತಿಯೊಂದು ವಿಷಯಕ್ಕೂ 40 ಅಂಕಗಳನ್ನು ಕೊಟ್ಟಿರ್ತಾರೆ, ಒಟ್ಟಾರೆಯಾಗಿ 120 ಅಂಕಗಳು ಇರುತ್ತೆ. ಆಯಿತಾ ಮಕ್ಕಳೇ, ಹೆದರ್ಕೋಬೇಡಿ, ಇಲ್ಲೂ ಅಷ್ಟೇ ಪ್ರಶ್ನೆಗಳು ಸರಳವಾಗಿರುತ್ತೆ, ನೇರವಾಗಿರುತ್ತೆ, ಮತ್ತು ಎಲ್ಲ ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೆಗಳೇ ಆಗಿರುತ್ತೆ. ಬಹು ಆಯ್ಕೆ ಪ್ರಶ್ನೆ ಅಂದರೆ 1 ಪ್ರಶ್ನೆಗೆ 4 ಉತ್ತರಗಳನ್ನು ಕೊಟ್ಟಿರ್ತಾರೆ. ನೀವು 1 ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ನಿಮ್ಮ OMR ಶೀಟಲ್ಲಿ ಫಿಲ್ ಮಾಡಬೇಕು. ಇದು ಕ್ವಶನ್ ಪೇಪರ್ ಪ್ಯಾಟರ್ನ್ ಆಗಿರುತ್ತೆ. ಮಕ್ಕಳೇ, ಈಗ ನಾನು ನಿಮಗೆ OMR ಶೀಟ್ ಅಂದರೆ ಏನು ಅಂತ ಹೇಳ್ತೀನಿ. OMR ಇದರ ವಿಸ್ತೃತ ರೂಪ ಏನು? OMR ಅಂದರೆ ಆಪ್ಟಿಕಲ್ ಮ್ಯಾಗ್ನೆಟಿಕ್ ರೀಡರ್. ಇದು ಒಂದು ಮಕ್ಕಳೇ, ಈಗ ಸ್ಕ್ರೀನ್ ಮೇಲೆ ನಿಮಗೆ OMR ಶೀಟ್ ಕಾಣ್ತಾ ಇದೆ ಅಲ್ವಾ? ಇದು ಒಂದು ಕಂಪ್ಯೂಟರೈಸ್ಡ್ ಆನ್ಸರ್ ಶೀಟ್ ಆಗಿದೆ. ಇದು ಯಾಕೆ ಈ ರೀತಿ ಕೊಟ್ಟಿರ್ತಾರೆ ಅಂದರೆ, ನಿಮಗೆ ಎಲ್ಲ ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೆಗಳೇ ಆಗಿರೋದ್ರಿಂದ ಇದನ್ನ ಆನ್ಸರ್ನ ನೀವು OMR ಶೀಟಲ್ಲಿ ಈ ರೀತಿ ಫಿಲ್ ಮಾಡಬೇಕಾಗುತ್ತೆ. ಮಕ್ಕಳೇ, ಈಗ ಕಾಣಿಸ್ತಾ ಇದೆ ಅಲ್ವಾ, ಇದೇ ನಿಮ್ಮ OMR ಶೀಟು. ಅಂದರೆ ಇದು ಮಾದರಿ ಆಗಿರುತ್ತೆ, ಮಾದರಿ OMR ಶೀಟ್. ಇಲ್ಲಿ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಆಗ್ತದೆ. ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಪ್ರಾಕ್ಟೀಸ್ ಶೀಟ್, ಇದೇ ಪ್ರಾಕ್ಟೀಸ್ ಶೀಟ್ ಇದೆ ಅಷ್ಟೇ, ನಿಮಗೆ ಪ್ರಾಕ್ಟೀಸ್ ಮಾಡೋದಕ್ಕಷ್ಟೇ ನಾವು ಕೊಡ್ತಾ ಇರೋದು. ಇದೇ ರೀತಿ ಇರುತ್ತೆ ಅಂತ ತಿಳಿಸ್ತಾ ಇದ್ದೀನಿ. ಇಲ್ಲಿ SSLC ಆ್ಯನ್ಯುವಲ್ ಎಕ್ಸಾಮಿನೇಷನ್ 2021, ಇಲ್ಲಿ OMR ಶೀಟ್ 81E ಮ್ಯಾಥಮೆಟಿಕ್ಸ್ ಅಂತ ಇದೆ. ಈ 81E ಅನ್ನೋದೇನು? ಸಬ್ಜೆಕ್ಟ್ ಕೋಡ್ ಅದು. ಅಂದರೆ ಸಬ್ಜೆಕ್ಟ್ ಯಾವುದು ಇಲ್ಲಿ? ಮ್ಯಾಥಮೆಟಿಕ್ಸ್. ನೀವು ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಬರೀತಾ ಇದ್ದೀರಾ, ಮತ್ತು ಅದರ ಕೋಡ್ ಎಷ್ಟು? 81E. ಇಲ್ಲಿ ನೀವು ನಿಮ್ಮ ಒಂದು ಫೋಟೋವನ್ನು ಅಂಟಿಸ್ಬೇಕಾಗುತ್ತೆ, ಅದರ ಮೇಲೆ ಸೈನ್ ಕೂಡ ಮಾಡಿಸ್ಕೋತಾರೆ.
ಇಲ್ಲಿ ಸ್ಟೂಡೆಂಟ್ ನೇಮ್ ಅಂದ್ರೆ ನಿಮ್ಮ ಹೆಸರನ್ನ ನಮೂದಿಸಬೇಕು. ಇಲ್ಲಿ ನಿಮ್ಮ ಹೆಸರು ಏನು? ಏನೋ ಒಂದು ಉದಾಹರಣೆಗೆ ಗಣೇಶ, ಪಾರ್ವತಿ, ಏನಿರುತ್ತೆ ನಿಮ್ಮ ಹೆಸರು ಅದನ್ನ ಬರೀತೀರಾ. ಈ ರಿಜಿಸ್ಟರ್ ನಂಬರ್ ಎಲ್ಲಿರುತ್ತೆ? ನಿಮಗೆ ಹಾಲ್ ಟಿಕೆಟ್ ಅಥವಾ ಅಡ್ಮಿಷನ್ ಟಿಕೆಟ್ ಕೊಟ್ಟಿರ್ತಾರೆ, ಅದರಲ್ಲಿ ಈ ರಿಜಿಸ್ಟರ್ ನಂಬರ್ ಇರುತ್ತೆ. ಆ ರಿಜಿಸ್ಟರ್ ನಂಬರ್ನ ನೀವು ಈ ಸ್ಥಳದಲ್ಲಿ ಬರೀತೀರಾ. ಸ್ಟ್ಯಾಟ್ಸ್ ಐ ಡಿ, ಸ್ಟ್ಯಾಟ್ಸ್ ಐ ಡಿ, ಸ್ಟ್ಯಾಟ್ಸ್ ಐ ಡಿನೂ ಆಲ್ರೆಡಿ ನಿಮಗೆ OMR ಶೀಟಲ್ಲೇ ಫಿಲ್ ಮಾಡಿ ಕೊಟ್ಟಿರ್ತಾರೆ, ಅದರಿಂದ ಅದರ ಅವಶ್ಯಕತೆ ಇಲ್ಲ. ಸೆಂಟರ್ ಕೋಡು, ಅಡ್ರೆಸ್ಸು ಕೂಡ ಆಲ್ರೆಡಿ ಇರುತ್ತೆ. ಇಲ್ಲಿ ಕ್ಯಾಂಡಿಡೇಟ್ ಟೈಪ್ ಯಾವುದು? ನೀವು ಫ್ರೆಷರ್, ರೆಗ್ಯುಲರ್ ಫ್ರೆಷರ್, CCE ರೆಗ್ಯುಲರ್ ಫ್ರೆಷರ್ ಅಂತ ಅದನ್ನು ಬರೆದ್ರೆ ಸಾಕು. ಡೇಟ್ ಆಫ್ ಎಕ್ಸಾಮ್ ಕೂಡ ಅವರೇ ಯಾವತ್ತು ಡೇಟ್ ಆಫ್ ಎಕ್ಸಾಮ್ ಮಾಡ್ತಾರೆ, ಆನ್ಸರ್ ಶೀಟ್ ನಿಮಗೆ ಪ್ರೊವೈಡ್ ಮಾಡ್ತಾರೆ, ಅವತ್ತಿನ ಡೇಟ್ನ ಹಾಕಿ ಕೊಟ್ಟಿರ್ತಾರೆ. ಸಬ್ಜೆಕ್ಟ್ ನೇಮ್ ಮತ್ತೆ ಕೋಡ್ ಹೇಳಿದ್ನಲ್ಲ, ಮ್ಯಾಥಮೆಟಿಕ್ಸ್ ಕೋಡ್, ಸಬ್ಜೆಕ್ಟ್ ಕೋಡ್ ಏನು? 81E. ಮಕ್ಕಳೇ ಇಲ್ಲಿ ನೋಡಿ, ಕ್ವಶನ್ ಪೇಪರ್ ವರ್ಷನ್ ABCD ಎಂದಿದೆ. ಇದನ್ನ ನೀವು ತುಂಬಾ ಗಮನ ಇಟ್ಟು ಕೇಳಿಸ್ಕೋಬೇಕು. ಯಾಕೆಂದ್ರೆ ನಿಮ್ಗೆ ನಾಲ್ಕು ಸೆಟ್ ಪೇಪರ್ಗಳನ್ನ ಕೊಟ್ಟಿರ್ತಾರೆ, ಎ ಸೆಟ್, ಬಿ ಸೆಟ್, ಸಿ ಸೆಟ್ ಮತ್ತೆ ಡಿ ಸೆಟ್ ಅಂತ. ಅಂದ್ರೆ ನಿಮ್ಮ ಪಕ್ಕದಲ್ಲಿ ಇರೋನ್ಗೆ, ನಿಮ್ಮ ರೈಟ್ ಸೈಡ್ ಅಲ್ಲಿ ಇರೋನ್ಗೆ ಎ ಸೆಟ್ ಆದ್ರೆ ನಿಮ್ಗೆ ಬಿ ಸೆಟ್, ಹಿಂದೆ ಇರೋನ್ಗೆ ಸಿ ಆದ್ರೆ ಆ ಕಡೆ ಇರೋನ್ಗೆ ಡಿ. ಈ ರೀತಿ ಬೇರೆ ಬೇರೆ ಸೆಟ್ ಆಫ್ ಪೇಪರ್ಸ್ ಇರುತ್ತೆ. ಆದ್ರೆ ಮಕ್ಕಳೇ, ಎಲ್ಲಾ ಸೆಟ್ ಆಫ್ ಪೇಪರ್ ಅಲ್ಲೂ ಪ್ರಶ್ನೆಗಳು ಒಂದೇ ಆಗಿರುತ್ತೆ. ಅರ್ಥ ಆಯ್ತಾ? ಪ್ರಶ್ನೆಗಳು ಎಲ್ಲಾದ್ರಲ್ಲೂ ಒಂದೇ ಇರುತ್ತೆ, ಆದ್ರೆ ಪ್ರಶ್ನೆಗಳನ್ನ ಹದಲು ಬದಲು ಮಾಡಿರ್ತಾರಷ್ಟೇ. ಅಂದ್ರೆ ಇವಾಗ ಎ ಸೆಟ್ ಅಲ್ಲಿರೋನ್ಗೆ ಒಂದೇ ಕ್ವಶನ್, ಒಂದನೇ ಪ್ರಶ್ನೆ ಅದಾಗಿದ್ರೆ, ಅದೇ ಪ್ರಶ್ನೆ ಬಿ ಸೆಟ್ ಅಲ್ಲಿರೋನ್ಗೆ 10ನೇ ಪ್ರಶ್ನೆ ಆಗಿರ್ಬೋದು, ಸಿ ಸೆಟ್ ಅಲ್ಲಿರೋನ್ಗೆ ಅದೇ ಪ್ರಶ್ನೆ 5ನೇ ಪ್ರಶ್ನೆ ಆಗಿರ್ಬೋದು, ಡಿ ಸೆಟ್ ಅಲ್ಲಿರೋನ್ಗೆ ಅದೇ ಪ್ರಶ್ನೆ 30ನೇ ಪ್ರಶ್ನೆ ಕೂಡ ಆಗಿರ್ಬೋದು. ಅಂದ್ರೆ ಪ್ರಶ್ನೆಗಳನ್ನ ಅದ್ಲು ಬದಲು ಮಾಡಿರ್ತಾರೆ, ಆದ್ರೆ ಎಲ್ಲಾ ಸೆಟ್ ಗಳಲ್ಲೂ ಪ್ರಶ್ನೆಗಳು ಒಂದೇ ಇರುತ್ತೆ. ಮತ್ತೆ ಇಲ್ಲಿ ಕ್ವಶನ್ ಪೇಪರ್ ವರ್ಷನ್ ನಿಮ್ಗೆ ಯಾವ್ದು ಕೊಟ್ಟಿರ್ತಾರೆ, ಕ್ವಶನ್ ಪೇಪರ್ ಮೇಲೆ ಇರುತ್ತಲ್ಲ ವರ್ಷನ್, ಅದನ್ನ ನೀವು ಇಲ್ಲಿ ಫಿಲ್ ಮಾಡಬೇಕು. ಉದಾಹರಣೆಗೆ ನಿಮ್ಗೆ ಎ ವರ್ಷನ್ ಆಗಿದ್ರೆ ನೀವು ಇಲ್ಲಿ ಎನ ಫಿಲ್ ಮಾಡ್ತೀರಾ, ಬಿ ಆಗಿದ್ರೆ ಬಿ ಫಿಲ್ ಮಾಡ್ತೀರಾ, ಸಿ ಆಗಿದ್ರೆ ಸಿ, ಮತ್ತೆ ಡಿ ಆಗಿದ್ರೆ ಡಿ. ಮಕ್ಕಳೇ, ನೀವು ಈ OMR ಶೀಟ್ ಅನ್ನ ಫಿಲ್ ಮಾಡ್ಬೇಕಾದ್ರೆ ಖಂಡಿತವಾಗಿ ಬಾಲ್ ಪಾಯಿಂಟ್ ಪೆನ್ ಅನ್ನೇ ಯೂಸ್ ಮಾಡ್ಬೇಕು. ಅದು ಬ್ಲ್ಯಾಕ್ ಅಥವಾ ಬ್ಲೂ, ಎರಡೇ ಕಲರ್ ಅಲ್ಲಿ ಬಾಲ್ ಪಾಯಿಂಟ್ ಪೆನ್ ಅನ್ನೇ ಯೂಸ್ ಮಾಡಿ OMR ಶೀಟ್ ನ ಫಿಲ್ ಮಾಡ್ಬೇಕು. ಅರ್ಥ ಆಯ್ತಾ ಮಕ್ಕಳೇ? ಈಗ ಇಲ್ಲಿ ಆಬ್ಸೆಂಟ್ ಶೇಡ್ ಅಂತ ಕೊಟ್ಟಿದ್ದಾರೆ. ಆಬ್ಸೆಂಟ್ ಶೇಡ್ ಅಂದ್ರೆ ಇದು ನಿಮ್ದೇನು ಇರಲ್ಲ, ಅಕಸ್ಮಾತ್ ನಿಮ್ಮ ಫ್ರೆಂಡ್ ಯಾರಾದ್ರೂ ಆಬ್ಸೆಂಟ್ ಆಗಿದ್ರೆ, ಇನ್ವಿಜಿಲೇಷನ್ ಬರ್ತಾರಲ್ಲ, ಅವ್ರು ಏನ್ ಮಾಡ್ತಾರೆ, ಅವರು ಆಬ್ಸೆಂಟ್ ಆಗಿದ್ರೆ ಅವರ ಆನ್ಸರ್ ಶೀಟ್ ಅಲ್ಲಿ ಇದನ್ನ ಫಿಲ್ ಮಾಡ್ಕೋತಾರೆ. ಇದು ಆಬ್ಸೆಂಟ್ ಆದ ವಿದ್ಯಾರ್ಥಿಗೆ ಮಾತ್ರ ಅನ್ವಯಿಸುತ್ತೆ. ಇಲ್ಲಿ ನಿಮಗೆ ಯಾವ ಕ್ವಶನ್ ಪೇಪರ್ ಅನ್ನ ಕೊಟ್ಟಿರ್ತಾರೋ ಆ ಕ್ವಶನ್ ಪೇಪರ್ ವರ್ಷನ್ ನೀವು ಇಲ್ಲಿ ಫಿಲ್ ಮಾಡ್ತೀರಾ. ಅರ್ಥ ಆಯ್ತಾ ಮಕ್ಕಳ? ಈಗ ನೆಕ್ಸ್ಟ್ ಇಲ್ಲಿ ಬರೋಣ. ಇಲ್ಲಿ ನೋಡಿ, ಕ್ವಶನ್ ನಂಬರ್ ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಒಟ್ಟಾರೆ 40 ಪ್ರಶ್ನೆಗಳಿದೆ. 40 ಪ್ರಶ್ನೆಗಳಂದ್ರೆ ಒಂದೊಂದು ಕಾಲಮ್ ಅಲ್ಲೂ 10 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. 4 ಕಾಲಮ್ಗಳು ಇದೆ. ಇಲ್ಲಿ ABCD ಅಂತ 4 ಸರ್ಕಲ್ ಕೊಟ್ಟು ಅದರೊಳಗಡೆ ಉತ್ತರ ಎ ಆಗಿದ್ರೆ ಎ ಫಿಲ್ ಮಾಡಿ, ಉತ್ತರ ಬಿ ಆಗಿದ್ರೆ ಬಿ ಫಿಲ್ ಮಾಡಿ, ಉತ್ತರ ಸಿ ಆಗಿದ್ರೆ ಸಿ ಫಿಲ್ ಮಾಡಿ, ಉತ್ತರ ಡಿ ಆಗಿದ್ರೆ ಡಿ ಫಿಲ್ ಮಾಡಿ ಅಂತ ಹೇಳಿದ್ದಾರೆ. ಅದೇ ರೀತಿ ಸೆಕೆಂಡ್ ಅಲ್ಲಿ ಯಾವ ಉತ್ತರ ಆಗಿರುತ್ತೆ ಆತರ ಇದು ಈ ರೀತಿ ಇರುತ್ತೆ. ಈಗ ನಾನು ಉದಾಹರಣೆಗೆ, ಇದು ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್, ಅದರಿಂದ ನಾನು ಇಲ್ಲಿ ಗಣಿತದ ಒಂದು 10 ಪ್ರಶ್ನೆಗಳನ್ನ ಉದಾಹರಣೆಗೆ ಬಳಸ್ಕೋತೇನೆ. ಮಕ್ಕಳೇ ಇಲ್ಲಿ ನೋಡಿ, ಮೊದಲನೇ ಪ್ರಶ್ನೆ 3:1, -1, -3 ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಎಷ್ಟು ಅನ್ನೋದು ಮೊದಲನೇ ಪ್ರಶ್ನೆ. ಇಲ್ಲಿ ಅವರು 4 ಉತ್ತರಗಳನ್ನ ಕೊಟ್ಟಿದ್ದಾರೆ. ಹೌದಾ? ಈ 4 ಉತ್ತರಗಳಲ್ಲಿ ಯಾವುದು ಸೂಕ್ತವಾದ ಉತ್ತರ ಅದನ್ನ ನೀವು ಇಲ್ಲಿ ಫಿಲ್ ಮಾಡ್ಬೇಕಾಗುತ್ತೆ ಮೊದಲನೇ ಪ್ರಶ್ನೆ. ಈಗ ಮಕ್ಕಳೇ ಇಲ್ಲಿ ನೋಡಿ, ಈ ಪ್ರಶ್ನೆಯಲ್ಲಿ 3:1, -1, -3 ಅಂತ ಇದೆ. ಈಗ ನಿಮ್ಗೆಲ್ಲ ಸಾಮಾನ್ಯ ವ್ಯತ್ಯಾಸದ ಸೂತ್ರ ಗೊತ್ತು, D=A2 - A1 ಅಂತ. ಸರಿ, 1 - 3 ಕಳಿತೀರಾ, -2 ಬರುತ್ತೆ. -1 - -1 ಕಳೆದ್ರೆ -2 ಬರುತ್ತೆ. -3 - -1 ಏನಾಗುತ್ತೆ, ಪ್ಲಸ್ ಆಗಿ 1 ಬರುತ್ತೆ, ಆಗ -2 ಬರುತ್ತೆ. ಉತ್ತರ ಯಾವ್ದಾಗುತ್ತೆ ಮಕ್ಕಳೇ? ಅವಾಗ ಉತ್ತರ ಡಿ, -2 ಆಗಿರುತ್ತೆ. ಈಗ ನೀವು ಮೊದಲನೇ ಪ್ರಶ್ನೆಯ ಉತ್ತರ ಡಿ ಆಗಿದ್ರಿಂದ ಇಲ್ಲಿ ಬರ್ತೀವಿ. ಇಲ್ಲಿ ABCD ಅಂತ ಕೊಟ್ಟಿದ್ದಾರಲ್ಲ, ಇಲ್ಲಿ ಡಿಗೆ ನೀವು ಈ ರೀತಿ ತುಂಬಿಸ್ಬೇಕು. ನೀಟಾಗಿ ತುಂಬಿಸ್ಬೇಕು ಮಕ್ಕಳ, ತುಂಬಿಸುವಾಗ ನೀವು ಎಕ್ಸಾಮ್ ಪೇಪರ್ ಅಲ್ಲಿ ಬರೀಬೇಕಾದ್ರೆ ಇನ್ನೂ ಚೆನ್ನಾಗಿ ನೀಟಾಗಿ ತುಂಬಿಸಿ. ಈಗ ಇಲ್ಲಿ ನೋಡಿ, ಉತ್ತರ ಡಿ ಆಗಿದ್ರಿಂದ ಒಂದೇ ಪ್ರಶ್ನೆಗೆ ನಾನು ಡಿ ಅಲ್ಲಿ ಉತ್ತರವನ್ನ ತುಂಬಿಸಿದ್ದೀನಿ.
ನೆಕ್ಸ್ಟ್ ನಿಮ್ಗೆ ಏನನ್ಸುತ್ತೆ, ಮೊದಲೇ ಅರ್ಜೆಂಟ್ ಅಲ್ಲಿ ತುಂಬಿಸ್ಬಿಡ್ತೀರಾ, ಯೋಚನೆ ಮಾಡಿದೆ, ಅದು ಸಿ ತುಂಬಿಸ್ಬಿಟ್ಟಿರ್ತೀರಾ, ಅಯ್ಯೋ ಉತ್ತರ ಡಿ ಆಗೋಯ್ತಲ್ಲ, ಅಯ್ಯೋ ತಪ್ಪು ಮಾಡ್ಬಿಟ್ನಲ್ಲ ಅಂತ ಅನ್ಕೊಂಡು ಮತ್ತೆ ನೀವೇನ್ ಮಾಡ್ತೀರಾ, ಇದ್ರ ತುಂಬಿಸಿರ್ತೀರಾ ಸಿಗೆ, ಮತ್ತೆ ಡಿ ತುಂಬಿಸಕ್ ಹೋಗ್ತೀರಾ. ಆ ರೀತಿ ಮಾಡಿದ್ರೆ ಆ ಕ್ವಶನ್ ಅದು ನಾವು ಆನ್ಸರ್ಸ್ ಇಟ್ಟು ಕನ್ಸಿಡರ್ ಮಾಡಲ್ಲ. ನೀವು ಮೊದಲೇ ಕರೆಕ್ಟ್ ಆಗಿ ಯೋಚನೆ ಮಾಡಿ ಯಾವುದು ಸರಿ ಉತ್ತರ ಅದನ್ನ ಒಂದು ಬಾರಿ ಮಾತ್ರ ತುಂಬಿಸ್ಬೇಕು. ಎ ಬಿ ಸಿ ಡಿ ಅಲ್ಲಿ ಯಾವುದು ಸೂಕ್ತವಾದ ಉತ್ತರ ಅದನ್ನ ಒಂದು ಬಾರಿ ಮಾತ್ರ ತುಂಬಿಸ್ಬೇಕು. ಅದರಿಂದ ತುಂಬಾ ಯೋಚನೆ ಮಾಡಿ ಒಂದೇ ಬಾರಿಗೆ ಕರೆಕ್ಟ್ ಆದ ಉತ್ತರವನ್ನ ತುಂಬಿಸಿ. ಮೊದಲು ಲೆಕ್ಕವನ್ನ ಮಾಡ್ಕೊಳ್ಳಿ, ವರ್ಕ್ಶೀಟ್ ಕೊಟ್ಟಿರ್ತಾರೆ, ವರ್ಕ್ಶೀಟ್ ಅಲ್ಲಿ ಲೆಕ್ಕವನ್ನ ಮಾಡಿ, ಲೆಕ್ಕ ಮಾಡಾದ್ಮೇಲೆ ಉತ್ತರ ನೋಡ್ಕೊಳ್ಳಿ, ಕರೆಕ್ಟ್ ಆಗಿದೆಯಾ ಅಂತ ಗೊತ್ತಾದ್ಮೇಲೆ ನಿಧಾನವಾಗಿ ಕೂತ್ಕೊಂಡು ಆ ಡಿ ಉತ್ತರ ಆದ್ರೆ ಡಿ ಸರ್ಕಲ್ ಅಲ್ಲಿ ಹೋಗಿ ನೀವು ಉತ್ತರವನ್ನ ತುಂಬಿಸ್ಬೇಕು. ಮಕ್ಕಳೇ ಜಾಗೃತವಾಗಿರಿ, ಮತ್ತೆ ಯಾವಾಗ್ಲೂ ಬಾಲ್ ಪಾಯಿಂಟ್, ಬ್ಲೂ ಪೆನ್ ಅಥವಾ ಬ್ಲ್ಯಾಕ್ ಪೆನ್ ಅನ್ನೇ ಬಳಸ್ಬೇಕು. ಅರ್ಥ ಆಯ್ತಲ್ವಾ ಮಕ್ಕಳೇ ನಾನು ಹೇಳ್ತಾ ಇರೋದು? ಈಗ ನೋಡಿ ಎರಡನೇ ಪ್ರಶ್ನೆ ನೋಡಿ. 10, 7, 4 ಈ ಸಮಾಂತರ ಶ್ರೇಣಿಯ 30ನೇ ಪದ ಯಾವುದು ಅಂತ ಕೇಳಿದ್ದಾರೆ. ಎರಡನೇ ಪ್ರಶ್ನೆ ಇಲ್ಲಿ ನೋಡಿ, ಮೊದಲನೇ ಪದ ಗೊತ್ತು 10, ಏ ಅಂದ್ರೆ ಎಷ್ಟು, ಇಲ್ಲಿ ಮೊದಲನೇ ಪದ 10, ಹಾಗಾಗಿ ಎನ್ ಅಂದ್ರೆ ಗೊತ್ತು, ಅವ್ರು ಕೇಳಿದ್ರು 30ನೇ ಪದ ಅಂತ ಕೇಳಿದ್ರು, ಎನ್ ಬೇರೆ ಯಾರೇ ಕೊಟ್ಟಿದ್ದಾರೆ 30. ಇಲ್ಲಿ ವ್ಯತ್ಯಾಸ ಏನಾಗುತ್ತೆ, a2 - a1, ಅದರಿಂದ 7 - 10 ಏನಾಗುತ್ತೆ, ಆಗ -3. ಆಗ ಅದನ್ನೆಲ್ಲ ಹಾಕೊಂಡು ನೀವು ಕ್ಯಾಲ್ಕುಲೇಷನ್ ಮಾಡಿದಾಗ ನಿಮಗೆ ಉತ್ತರ -77 ಸಿಗುತ್ತೆ. ಆದ್ರಿಂದ ಈ ಎರಡನೇ ಪ್ರಶ್ನೆಗೆ ಉತ್ತರ ಯಾವ ಸಿಕ್ತು, ಸಿ. ಈಗ ನೀವು ಇಲ್ಲಿ ಬರ್ತೀರಾ, ಎ ಬಿ ಸಿ ನೋಡಿ ಕರೆಕ್ಟ್ ಆಗಿ ಎರಡನೇದಕ್ಕೆ ಉತ್ತರ ಯಾವುದು, ಸಿ. ಆಗ ನೀವು ಇಲ್ಲಿ ಬಂದು ಕರೆಕ್ಟ್ ಆಗಿ ಹೀಗೆ ಸಿಯನ್ನ ತುಂಬಿಸ್ತೀರಾ. ಮಕ್ಕಳೇ ಇದು ನಾನು ಉದಾಹರಣೆ ತೋರಿಸ್ತಾ ಇದ್ದೀನಿ, ಕರೆಕ್ಟ್ ಆಗಿ ಗಮನವಿಟ್ಟು ಕೇಳಿಸ್ಕೊಂಡು ಪರೀಕ್ಷೆಯಲ್ಲಿ ಯಾವುದೇ ತಪ್ಪು ಮಾಡಬೇಡಿ, ಎರಡೆರಡು ಸರ್ಕಲ್ಗಳನ್ನ ಫಿಲ್ ಮಾಡಬೇಡಿ, ಯಾವುದು ಸೂಕ್ತವಾದ ಉತ್ತರ ಅದನ್ನ ಮಾತ್ರ ಕರೆಕ್ಟ್ ಆಗಿ ಫಿಲ್ ಮಾಡಿ. ಅರ್ಥ ಆಯ್ತಾ ಮಕ್ಕಳೇ? ಈಗ ಮೂರನೇ ಪ್ರಶ್ನೆ, ರೇಖಾತ್ಮಕ ಸಮೀಕರಣದ ಡಿಗ್ರಿ ಅಂದ್ರೆ ಮಹತ್ತಮ ಘಾತ ಯಾವುದು? ಮಕ್ಕಳೇ ನಿಮ್ದೆಲ್ಲ ಗೊತ್ತು, ರೇಖಾತ್ಮಕ ಸಮೀಕರಣ ಅಂದ್ರೆ ಯಾವಾಗ್ಲೂ ಮಹತ್ತಮ ಘಾತ ಒಂದೇ ಇರುತ್ತೆ, ಅದೇ ವರ್ಗ ಸಮೀಕರಣ ಅಂದ್ರೆ ಎಷ್ಟಿರುತ್ತೆ, ಎರಡಿರುತ್ತೆ. ಆದ್ರಿಂದ ಸರಿಯಾದ ಉತ್ತರ ಯಾವ್ದಿಲ್ಲಿ, ರೇಖಾತ್ಮಕ ಸಮೀಕರಣದ ಡಿಗ್ರಿ 1. ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಮಕ್ಕಳ, ರೇಖಾತ್ಮಕ ಸಮೀಕರಣದ ಡಿಗ್ರಿ 1. ಈಗ ನೀವು ಮೂರನೇ ಪ್ರಶ್ನೆಗೆ ಬರ್ತೀರಾ, ಅಲ್ಲಿ ಯಾವುದು ಉತ್ತರ ಆಗಿದೆ, ಬಿ. ಇಲ್ಲಿ ನೀವು ಬಿಗೆ ಈ ರೀತಿ ತುಂಬಿಸ್ತೀರಿ. ಮಕ್ಕಳೇ ಶೇರ್ ಮಾಡ್ಬೇಕಾದ್ರೆ ನಿಧಾನವಾಗಿ ಕರೆಕ್ಟ್ ಆಗಿ ಸರಿಯಾದ ಉತ್ತರಕ್ಕೆ ಶೇರ್ ಮಾಡಿ, ನೀಟಾಗಿ ಶೇರ್ ಮಾಡಿ. ಅರ್ಥ ಆಯ್ತಾ ಮಕ್ಕಳ? ನೆಕ್ಸ್ಟ್, ಒಂದು ಸರಳ ರೇಖೆಯು ವೃತ್ತದ ಒಂದೇ ಒಂದು ಬಿಂದುವಿನಲ್ಲಿ ಹಾದು ಹೋದರೆ ಆ ರೇಖೆಯು ಯಾವುದು? ನಿಮಗ್ ಗೊತ್ತು, ಒಂದು ಸರಳ ರೇಖೆ ವೃತ್ತದ ಒಂದೇ ಒಂದು ಬಿಂದುವಿನಲ್ಲಿ ಹಾದು ಹೋದರೆ ಅದು ವೃತ್ತದ ಸ್ಪರ್ಶಕವಾಗಿರುತ್ತೆ. ಆದ್ರಿಂದ ಇದನ್ನ ಎ ಉತ್ತರ ಯಾವ್ದು, ಇದಕ್ಕೆ ನಾಲ್ಕನೇ ದಿಕ್ಕೆ, ನಾಲ್ಕನೇ ದಿಕ್ಕೆ ಉತ್ತರ ಯಾವುದು, ಎ. ಕರೆಕ್ಟ್ ಆಗಿ ನೋಡ್ಕೊಂಡು ನೋಡ್ಕೊಂಡು ಮಾಡಿ ಮಕ್ಕಳ, ನಾಲ್ಕನೇ ದಿಕ್ಕೆ ಉತ್ತರ ಎ ನೋಡಿ, ಹೀಗೆ ಎಗೆ ನೀಟಾಗಿ ಕರೆಕ್ಟಾಗಿ ಫಿಲ್ ಮಾಡಿ. ಆಗ್ಲೇ ಹೇಳಿದ್ದೀನಿ, ತಪ್ಪು ಉತ್ತರನ ಮಾಡಬೇಡಿ, ಮೊದಲೇ ಕರೆಕ್ಟಾಗಿ ಯೋಚನೆ ಮಾಡಿ ವರ್ಕೌಟ್ ಮಾಡಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈ ರೀತಿ ವಯೋಮಾಶಿಕದಲ್ಲಿ ತುಂಬಿಸ್ಬೇಕು. ನೆಕ್ಸ್ಟ್ ಐದನೇ ಪ್ರಶ್ನೆ, ವರ್ಗ ಸಮೀಕರಣದ ಆದರ್ಶ ರೂಪವು. ಇಲ್ಲಿ ನೋಡಿ ನಾಲ್ಕು ಉತ್ತರಗಳನ್ನ ಕೊಟ್ಟಿದ್ದಾರೆ ನಿಮ್ಮನ್ನ ಕನ್ಫ್ಯೂಸ್ ಮಾಡ್ಬೇಕು ಅಂತ. ಇಲ್ಲಿ ಎ ಎಕ್ಸ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಮೈನಸ್ ಸಿ ಇಸ್ ಈಕ್ವಲ್ ಟು 0, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು -1 ಅಂತ ನಾಲ್ಕು ಉತ್ತರ ಕೊಟ್ಟಿದ್ದಾರೆ. ಮಕ್ಕಳೇ ನಿಮ್ಗೆಲ್ಲ ಗೊತ್ತು ಆದರ್ಶ ರೂಪ ಯಾವುದು, ವರ್ಗ ಸಮೀಕರಣ ಅಂದ್ರೆ ಪವರ್ ಏನಿರುತ್ತೆ, 2 ಇರುತ್ತೆ. ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಅಂದ್ರೆ ಇಲ್ಲಿ ಉತ್ತರ ಐದನೇ ದಿಕ್ಕೆ ಬಿ ಬಿ ಆಗಿದೆ. ಮಕ್ಕಳೇ ಕರೆಕ್ಟ್ ಆಗಿ ನೋಡಿ, ಉತ್ತರ ಐದನೇ ದಿಕ್ಕೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0. ಐದನೇ ದಿಕ್ಕೆ ಉತ್ತರ ಯಾವುದು ಮಕ್ಕಳೇ, ಹಾಗಾದ್ರೆ ಬಿ. ಇಲ್ಲಿ ಐದನೇ ಬರ್ತೀರಾ ಲೈನ್ಗೆ ಬಂದು ಇಲ್ಲಿ ಉತ್ತರ ಬಿ ನ ಶೇಡ್ ಮಾಡ್ತೀರಾ. ಮಕ್ಕಳೇ ಇನ್ನೂ ಒಂದ್ಸರಿ ಹೇಳ್ತಾ ಇದ್ದೀನಿ, ಶೇಡ್ ಮಾಡ್ಬೇಕಾದ್ರೆ ಬಾಲ್ ಪಾಯಿಂಟ್ ಪೆನ್ ಯೂಸ್ ಮಾಡಬೇಕು, ಬ್ಲ್ಯಾಕ್ ಅಥವಾ ಬ್ಲೂ ಕರೆಕ್ಟ್ ಆಗಿ ಶೇಡ್ ಮಾಡಿ. ತಪ್ಪು ಉತ್ತರನ ಯಾವತ್ತೂ ಶೇಡ್ ಮಾಡಬೇಡಿ, ಕರೆಕ್ಟ್ ಆಗಿ ಯೋಚನೆ ಮಾಡಿ ಆಮೇಲೆ ಉತ್ತರವನ್ನ ಈ ರೀತಿ ನೀಟಾಗಿ ತುಂಬಿಸಿ.
ಎರಡೆರಡು ಉತ್ತರಗಳನ್ನ ಕಂಪ್ಯೂಟರ್ ಕನ್ಸಿಡರ್ ಮಾಡೋದಿಲ್ಲ, ಅದು ತಪ್ಪಾಗುತ್ತೆ. ಅದರಿಂದ ನೀವು ಒಂದೇ ಸತಿ ಬರಿಬೇಕಾದ್ರೆ ಉತ್ತರನ 100 ಸತಿ ಯೋಚನೆ ಮಾಡಿ ಕರೆಕ್ಟ್ ಉತ್ತರವನ್ನೇ ಸೂಕ್ತವಾದ ರಂಗದಲ್ಲಿ ತುಂಬಿಸಿ. ನೆಕ್ಸ್ಟ್ ಆಗಿನ ಪ್ರಶ್ನೆ ಇದೆ, ಮೂಲ ಬಿಂದುವಿನಿಂದ ಬಿಂದು -6, 8ಕ್ಕೆ ಇರುವ ದೂರವನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ 4 ಉತ್ತರಗಳನ್ನ ಕೊಟ್ಟಿದ್ದಾರೆ, 8, 11, 10, 9. ಮಕ್ಕಳೇ ನಿಮಗೆ ಮೂಲ ಬಿಂದುವಿನ ಸೂತ್ರ ಗೊತ್ತಿರುತ್ತೆ, ದೂರದ ಸೂತ್ರ √x² + y² ಇಲ್ಲಿ x² ಅಂದ್ರೆ -6² ಪ್ಲಸ್ y² ಅಂದ್ರೆ 8² -6² ಅಂದ್ರೆ ಏನಾಗುತ್ತೆ 36 ಪ್ಲಸ್ 8² ಅಂದ್ರೆ ಏನಾಗುತ್ತೆ 64 36ಕ್ಕೆ 64ನ್ನ ಕೂಡಿದ್ರೆ ಎಷ್ಟಾಗುತ್ತೆ 100 √100 ಎಷ್ಟು 100ರ ವರ್ಗಮೂಲ ನಿಮಗೆ ಗೊತ್ತಲ್ಲ 10 ಹಾಗಾದ್ರೆ ಕರೆಕ್ಟ್ ಆದ ಉತ್ತರ ಏನು ಮಕ್ಕಳ 10 ಇಲ್ಲಿ ಆರನೇದಕ್ಕೆ ಸಿ ಉತ್ತರ ಕರೆಕ್ಟ್ ಆಗಿ ಇದೆ ಮಕ್ಕಳೇ ನೋಡ್ಕೊಳ್ಳಿ ಇಲ್ಲಿ ಆರನೇದಕ್ಕೆ ಸಿ ಉತ್ತರ ಕರೆಕ್ಟ್ ಆಗಿದೆ ಇಲ್ಲಿ ನೋಡಿ ಇಲ್ಲಿ ಸಿ ಉತ್ತರ ಹೀಗೆ ನೀಟಾಗಿ ತುಂಬಿಸಿ ಮಕ್ಕಳೇ ವಯಮಾಸಿಕದಲ್ಲಿ ಫಿಲ್ ಮಾಡಬೇಕಾದ್ರೆ ಎರೇಸರ್ ಮಾಡಿ ಎರೇಸ್ ತಗೊಂಡು ಅಳಿಸ್ಬಾರ್ದು, ಏನು ಮಾಡಬಾರ್ದು, ಒಂದೇ ಸತಿ ಕನೆಕ್ಟ್ ಆದ ಉತ್ತರವನ್ನ ತುಂಬಿಸ್ಬಿಟ್ಟು ಬರಿಬೇಕು. ಅರ್ಥ ಆಯ್ತಾ ಮಕ್ಕಳೇ? ನೆಕ್ಸ್ಟ್ 7ನೇ ಕ್ವಶನ್, 7ನೇ ಕ್ವಶನ್ ನೋಡಿ, ಮೂಲ ಬಿಂದುವಿನ ನಿರ್ದೇಶಾಂಕಗಳು ಯಾವುದು ಅಂತ ಕೇಳಿದರು. ಮೂಲ ಬಿಂದುವಿನ ನಿರ್ದೇಶಾಂಕ ನಿಮಗೆ ಗೊತ್ತು, ಮೂಲ ಬಿಂದು ಅಂದ್ರೆ ಆರಿಜಿನ್, ಆರಿಜಿನ್ ಅಲ್ಲಿ ಯಾವಾಗಲೂ ನಿರ್ದೇಶಾಂಕಗಳು 0 ಮತ್ತು 0 ಆಗಿರುತ್ತೆ ಅಲ್ವಾ, ನಿಮ್ಗೆಲ್ಲ ಗೊತ್ತಿರುತ್ತೆ, ಎಲ್ಲ ಪ್ರಿಪೇರ್ ಆಗಿದ್ರೆ ಎಕ್ಸಾಮ್ಗೆ ಅಲ್ವಾ, ತುಂಬಾ ಟೈಮ್ ಏನು ಇಡೀ ಎಲ್ಲ ಉತ್ತರ ಕೊಡಕ್ಕೆ. ಆದ್ರಿಂದ ಇದಕ್ಕೆ ಉತ್ತರ ಯಾವುದು? ಸಿ. ಮೂಲ ಬಿಂದುವಿನ ನಿರ್ದೇಶಾಂಕಗಳೇನು? ಆರಿಜಿನ್ ಅಲ್ಲಿ 0, 0. ಹಾಗೆ ಏಳನೇದಕ್ಕೆ ಉತ್ತರ ಏನ್ ಬಂತು ಮಕ್ಕಳ? ನೀವು ಬರ್ತೀರಾ, 7ನೇ ಲೈನ್ ಅಲ್ಲಿ ನೋಡ್ತೀರಾ, ಓ ಇದು ಸಿ, ಇದು ಸಿ ಅಲ್ವಾ, ಇಲ್ಲಿ ಫಿಲ್ ಮಾಡಿ. ನೀಟಾಗಿ ಫಿಲ್ ಮಾಡಿ ಮಕ್ಕಳ, ನೀವು ಎಕ್ಸಾಮ್ ಅಲ್ಲಿ ಮಾಡ್ಬೇಕಾದ್ರೆ ಇನ್ನು ನಿಧಾನಕ್ಕೆ ನೀಟಾಗಿ ಫಿಲ್ ಮಾಡಿ. ನೆಕ್ಸ್ಟ್ 8th ಕ್ವಶನ್, ಟ್ಯಾನ್ 45 ನ ಬೆಲೆ. ನೀವು ಎಲ್ಲ ಟ್ಯಾನ್, ಕಾಟ್, ಕಾಸ್, ಕೊಸಿಕೆಂಟ್, ಸಿಕೆಂಟ್ ಎಲ್ಲ ಸೈನ್ ಎಲ್ಲ ಬೆಲೆಗಳನ್ನ ಚೆನ್ನಾಗಿ ಟೇಬಲ್ ಇರುತ್ತೆ, ಆ ಟೇಬಲ್ನ ಚೆನ್ನಾಗಿ ಕಲ್ತಿದ್ರೆ ಈ ರೀತಿಯಾದ ಸುಲಭವಾದ ಪ್ರಶ್ನೆಗಳಿಗೆ ನೀವು ತಕ್ಷಣ ಉತ್ತರವನ್ನು ಕೊಡ್ಬೋದು. ಆದ್ರಿಂದ ಮಕ್ಕಳೇ ಯಾವಾಗಲೂ ಅಷ್ಟೇ, ನೀವು ಆ ಬೆಲೆಗಳನ್ನು ಕರೆಕ್ಟಾಗಿ, ಇನ್ನೂ ಟೈಮ್ ಇದೆ ಎಕ್ಸಾಮ್ಗೆ, ಆ ಬೆಲೆಗಳನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ. ಅದನ್ನು ಕ್ವಶನ್ ಕೇಳೇ ಕೇಳ್ತಾರೆ ಎಕ್ಸಾಮಲ್ಲಿ. ಅದರಿಂದ ಇಲ್ಲಿ ಟ್ಯಾನ್ 45 ನ ಬೆಲೆ ಯಾವುದಾಗಿರುತ್ತೆ? 1. ನೀವು ಟೇಬಲ್ನ ಚೆನ್ನಾಗಿ ಕಲ್ತಿದ್ರೆ ಉತ್ತರವನ್ನು ಸುಲಭವಾಗಿ ಬರೀಬೋದು. ಟ್ಯಾನ್ 45 ಬೆಲೆ ಏನಾಗಿರುತ್ತೆ? 1. ಇಲ್ಲಿ 8ನೇದಕ್ಕೆ ಉತ್ತರ ಎ. ಮಕ್ಕಳೇ ಗಮನಿಸಿ, 8ನೇದಕ್ಕೆ ಉತ್ತರ ಏನಾಗಿರುತ್ತೆ? ಎ. ಇಲ್ಲಿ 8 a, ಇಲ್ಲಿ ನೀವು ಫಿಲ್ ಮಾಡಿ ಗಮನಿಸಿ ಮಕ್ಕಳೇ, ಫಿಲ್ ಮಾಡ್ಬೇಕಾದ್ರೆ ನೀಟಾಗಿ ಮಾಡಿ, ಒಂದೇ ಬಾರಿ ಕರೆಕ್ಟ್ ಆದ ಉತ್ತರವನ್ನ ಯೋಚನೆ ಮಾಡಿ ಫಿಲ್ ಮಾಡಿ, ಎರಡೆರಡು ಸರ್ಕಲ್ಗಳನ್ನ ಫಿಲ್ ಮಾಡಿ. ಇಲ್ಲಿ ಸೈನ್ 30, ಸೈನ್ 30ರ ಬೆಲೆ ಏನಾಗಿರುತ್ತೆ? ಹೇಳದಲ್ಲ, ಟೇಬಲ್ನ ಚೆನ್ನಾಗಿ ಕಲ್ತಿದ್ರೆ ನೀವು ಸುಲಭವಾಗಿ ಉತ್ತರ ಕೊಡ್ಬೋದು. ಸೈನ್ 30ರ ಬೆಲೆ 1/2, 1/2. ಉತ್ತರ ಏನಾಗಿದೆ ಹೇಳಂದ್ರೆ ಬಿ. 9ನೇದಕ್ಕೆ ಉತ್ತರ ಏನಾಗಿದೆ ಮಕ್ಕಳ? ಬಿ. ಇಲ್ಲಿ ನೋಡಿ, ಇಲ್ಲಿ ಬರ್ತೀರಾ, 9ನೇ ಲೈನು ಬಿ ಉತ್ತರ. 9ನೇದಕ್ಕೆ ಉತ್ತರ ಏನು? ಬಿ. ಇಲ್ಲಿ ನೀಟಾಗಿ ಇಲ್ಲಿ ಫಿಲ್ ಮಾಡಿ. ಫಿಲ್ ಮಾಡ್ಬೇಕಾದ್ರೆ ತುಂಬಾ ಹುಷಾರಾಗಿ ಮಾಡಿ, ಸರ್ಕಲ್ನ ಕಂಪ್ಲೀಟ್ ಆಗಿ ಫಿಲ್ ಮಾಡಿ, ಅರ್ಧಂಬರ್ಧ ಫಿಲ್ ಮಾಡ್ಬೇಡಿ. ಅರ್ಥ ಆಯ್ತಾ ಮಕ್ಕಳ? ಸರ್ಕಲ್ನ ನೀಟಾಗಿ ಕಂಪ್ಲೀಟ್ ಆಗಿ ಫಿಲ್ ಮಾಡಿ, ಬಾಲ್ ಪಾಯಿಂಟ್ ಪೆನ್ನೇ ಯೂಸ್ ಮಾಡಿ, ಬ್ಲೂ ಅಥವಾ ಬ್ಲ್ಯಾಕ್ ಕಲರ್ ಯೂಸ್ ಮಾಡಿ. ನೆಕ್ಸ್ಟ್ ಇಲ್ಲಿ ನೋಡಿ, 10ನೇದು ಸೈನ್ 18° ಬೈ ಕಾಸ್ 70° ಅಂತ, 72° ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಇದನ್ನ 90 - θ ಅಂತ ತಗೊಂಡಿವಿ. θನ 72 ತಗೊಂಡ್ರೆ 90 - 72 ಅಂದ್ರೆ ಕಾಸ್ 72 ಬೈ ಕಾಸ್ 72 ವ್ಯಾಲ್ಯೂ ಏನಾಗುತ್ತೆ? 1 ಆಗುತ್ತೆ. ಆಗ ಉತ್ತರ ಏನ್ ಬರುತ್ತೆ ನಿಮ್ಗೆ? 1. 10ನೇದಕ್ಕೆ ಉತ್ತರ ಏನ್ ಬರುತ್ತೆ ನಿಮ್ಗೆ? 1. ಕಾಸ್ 72 ಬೈ ಕಾಸ್ 72 ಅಂದ್ರೆ ಕ್ಯಾನ್ಸಲ್ ಆದ್ರೆ ಉತ್ತರ 1 ಬರುತ್ತೆ. ಆಗ 10ನೇದಕ್ಕೆ ಉತ್ತರ ಏನಾಗಿದೆ? 1. ಮಕ್ಕಳೇ ಇದು ನಾನು ಉದಾಹರಣೆಗೆ ನಾನೇ ಒಂದಷ್ಟು ಪ್ರಶ್ನೆಗಳನ್ನ ಹಾಕೊಂಡು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದೇ ಕರೆಕ್ಟ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ ಎಕ್ಸಾಮ್ ಅಲ್ಲಿ, ಆದ್ರೆ ಇದೇ ಮಾದರಿಯಲ್ಲಿ ಇರುತ್ತೆ ಅಂತ ಹೇಳ್ತಾರೆ ಮಕ್ಕಳೇ. ಇಲ್ಲಿ ನೋಡಿ, ಈ ರೀತಿ ಪ್ರಶ್ನೆಗಳನ್ನ 40 ಪ್ರಶ್ನೆಗಳನ್ನ ನಿಮ್ಗೆ ಕೊಟ್ಟಿರ್ತಾರೆ. 40 ಪ್ರಶ್ನೆಗಳಿಗೂ 4 ಆಯ್ಕೆಗಳನ್ನ ಕೊಟ್ಟಿರ್ತಾರೆ. ನೀವು ಸೂಕ್ತವಾದ ಆಯ್ಕೆಯನ್ನ ಆಯ್ಕೆ ಮಾಡಿಕೊಂಡು ನಾನು ಇಲ್ಲಿ ತೋರಿಸಿದ ಹಾಗೆ ಪ್ರತಿಯೊಂದು ಪ್ರಶ್ನೆಗಳಿಗೂ ನೀವು ಫಿಲ್ ಮಾಡ್ತಾ ಹೋಗ್ಬೇಕು. ಎ ಆದ್ರೆ ಎ ಮಾಡಿ, ಬಿ ಆದ್ರೆ ಬಿ ಮಾಡಿ, ಸಿ ಆದ್ರೆ ಸಿ ಮಾಡಿ, ಡಿ ಆದ್ರೆ
ಡಿಗ್ ಮಾಡಿ. ಆದರೆ ಯಾವುದೇ ಇದಕ್ಕೂ ಎರಡು ಸರ್ಕಲ್ಗಳಿಗೆ ಎರಡೆರಡು ಉತ್ತರಕ್ಕೆ ಫಿಲ್ ಮಾಡಬೇಡಿ, ಅದು ಕನ್ಸಿಡರ್ ಆಗಲ್ಲ. ಅರ್ಥ ಆಯ್ತಾ ಮಕ್ಕಳ? ಮತ್ತೆ ಫಿಲ್ ಮಾಡಬೇಕಾದ್ರೆ ಮರೀದೆ ಬಾಲ್ ಪಾಯಿಂಟ್ ಪೆನ್ನನ್ನೇ ಯೂಸ್ ಮಾಡಿ ಫಿಲ್ ಮಾಡಿ. ಇನ್ನು ಲಾಸ್ಟ್ ಸ್ಟೆಪ್ಪಲ್ಲಿ ಏನಿದೆ ಅಂದರೆ ಇಲ್ಲಿ ಸ್ಟೂಡೆಂಟ್ ಸಿಗ್ನೇಚರ್, ಇಲ್ಲಿ ನಿಮ್ಮ ಸಿಗ್ನೇಚರನ್ನು ಹಾಕಬೇಕಾಗುತ್ತೆ. ಇಲ್ಲಿ ರೂಮ್ ಈಸ್ ಇನ್ವಿಜಿಲೇಟರ್ ಅಂದರೆ ನಿಮ್ಮ ಇನ್ವಿಜಿಲೇಟರ್ ನಿಮ್ಮ ರೂಮ್ಗೆ ಯಾರು ಬಂದಿರ್ತಾರೆ ಅವರು ಅವರ ಸಿಗ್ನೇಚರ್ನ ಹಾಕುತ್ತಾರೆ. ಇದು ಇದು ಈ ರೀತಿಯಾಗಿ ಅಂದರೆ ಅಷ್ಟೊಂದು ಕಾಂಪ್ಲಿಕೇಟೆಡ್ ಆಗಿರಲ್ಲ, ಸುಲಭವಾಗಿ ಇರುತ್ತೆ. ಒಂದು ಸಾರಿ ನೀವು ಇದನ್ನು ಕರೆಕ್ಟಾಗಿ ಮೊದಲು ಇನ್ಸ್ಟ್ರಕ್ಷನ್ಸ್ ಇಲ್ಲಿ ಕೊಟ್ಟಿರ್ತಾರೆ, ಎಲ್ಲ ಇನ್ಸ್ಟ್ರಕ್ಷನ್ನ ಕರೆಕ್ಟಾಗಿ ಫಾಲೋ ಮಾಡಿ ಓದ್ಕೊಳ್ಳಿ. ಫಸ್ಟು ಓದ್ಕೊಂಡಾದ್ಮೇಲೆ ಎಲ್ಲವನ್ನ ಉತ್ತರವನ್ನು ಫಿಲ್ ಮಾಡಿ. ಮಕ್ಕಳೇ ಇದಿಷ್ಟು ಓ ಎಮ್ ಆರ್ ಶೀಟ್ ಹೇಗಿರುತ್ತೆ ಅಂತ ಆಯಿತು. ಮಕ್ಕಳೇ ಈ ರೀತಿಯಾದ ಕ್ವಶನ್ಗಳು ನಮಗೆ ಹೇಗೆ ಎಲ್ಲಿ ಸಿಗುತ್ತೆ ಅಂತ ನೀವು ಕೇಳಿದ್ರೆ, ನಾನು ಆಗಲೇ ಹೇಳ್ದಂಗೆ ನಮ್ಮ ವಿದ್ವತ್ ಆ್ಯಪ್ನಲ್ಲಿ ಈ ರೀತಿಯಾದ ಕ್ವಶನ್ಗಳನ್ನ ನಾವು ಮಾಡಿದ್ದೀವಿ. ನಮ್ಮ ವಿದ್ವತ್ ಆ್ಯಪಲ್ಲಿ ಪ್ರಾಕ್ಟೀಸ್ ಟೆಸ್ಟ್ ಅಂತ ಮಾಡಿರ್ತೀವಿ, ಅದರಲ್ಲಿ ನಿಮಗೆ ಈ ರೀತಿ ಪ್ರತಿಯೊಂದು ಪಾಠಕ್ಕೂ 20-20 ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ. ಆ ಪ್ರಶ್ನೆಗಳನ್ನು ನೀವು ವಿದ್ವತ್ ಆ್ಯಪ್ನ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿಯೊಂದು ಪಾಠದ ಪಿ ಟಿಗಳನ್ನ ಓದ್ಕೊಂಡ್ರು ನೀವು ಆರಾಮಾಗಿ ಪಾಸ್ ಆಗ್ಬೋದು. ಆ ಥರ ನಾವು ಪ್ರತಿಯೊಂದು ಪಾಠಕ್ಕೂ ಕ್ವಶನ್ಗಳನ್ನ ಮಾಡಿದ್ದೀವಿ. ಮತ್ತು ನಮ್ಮ ವಿದ್ವತ್ ಆ್ಯಪಲ್ಲಿ ಟೀಚರ್ಗಳಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಲೆಸನ್ ಪ್ಲ್ಯಾನ್ನ ಮಾಡಿದ್ದೀವಿ. ಕಾನ್ಸೆಪ್ಟ್ ವಿದ್ಯಾರ್ಥಿಗಳು ಈಗ ಪಾಠವನ್ನೆಲ್ಲ ಓದ್ಬಿಟ್ಟಿರ್ತಾರೆ, ಆದರೆ ಎಕ್ಸಾಮ್ ಟೈಮು ನಾಳೆ ರಿವಿಷನ್ ಮಾಡಬೇಕಪ್ಪ, ನಾಳೆ ರಿವಿಷನ್ ಮಾಡಬೇಕು ಅಂದರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾರೆ. ಆದರೆ ನಮ್ಮ ಆ್ಯಪಲ್ಲಿ ನಾವು ಕಾನ್ಸೆಪ್ಟ್ ಮ್ಯಾಪ್ ಅಂತ ಮಾಡಿದ್ದೀವಿ. ಕಾನ್ಸೆಪ್ಟ್ ಮ್ಯಾಪ್ ಅಂತ ನೋಡ್ಕೊಂಬಿಟ್ರೆ ನಾವು ಏನೇನು ಓದ್ಬಿಟ್ಟಿದ್ದೀವಿ ಇಡೀ ಪಾಠದಲ್ಲಿ ಅದಷ್ಟು ಅದರಲ್ಲಿ ಒಂದು ಫ್ಲೋ ಚಾರ್ಟಲ್ಲಿ ನೀವು ಅದಷ್ಟು ರಿವಿಷನ್ ಮಾಡ್ಕೊಂಬಿಡ್ತೀರ. ಆದ್ದರಿಂದ ಕರೆಕ್ಟಾಗಿ ನೀವು ನಮ್ಮ ವಿದ್ವತ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿರುವ ಕಂಟೆಂಟ್ನೆಲ್ಲ ನೋಡಿದ್ರೆ ನೀವು ಸುಲಭವಾಗಿ ಓದಿ ಪಾಸ್ ಆಗ್ಬೋದು. ಮತ್ತು ನಮ್ಮ ವಿದ್ವತ್ ಆ್ಯಪಲ್ಲಿ ಡಿಜಿ ಬುಕ್ ಅಂತ ಮಾಡಿದ್ದೀವಿ. ಪಾಠಗಳು ಕ್ಲಿಷ್ಟಕರವಾದ ಪಾಠಗಳು ನಿಮ್ಗೆ ಅರ್ಥ ಆಗಿದ್ರೆ ನಾವು ಅದರಲ್ಲಿ ಆಡಿಯೋ ಮತ್ತು ವಿಡಿಯೋ ಎರಡನ್ನೂ ಕೊಟ್ಟು ಆ ಪಾಠಗಳನ್ನು ಆಡಿಯೋ ವಿಡಿಯೋ ಮುಖಾಂತರ ತೋರಿಸಿದ್ದೀವಿ. ಅದು ಕೂಡ ತುಂಬ ಚೆನ್ನಾಗಿದೆ. ಕಾನ್ಸೆಪ್ಟ್ ಮ್ಯಾಪು, ಲೆಸನ್ ಪ್ಲ್ಯಾನು ಟೀಚರ್ಗಳಿಗೆ ಕಷ್ಟ ಆಗಬಾರ್ದು ಅಂತ ಲೆಸನ್ ಪ್ಲ್ಯಾನ್ ಕೂಡ ಕೊಟ್ಟಿದ್ದೀವಿ. ಕ್ವಶನ್ ಬ್ಯಾಂಕ್ ಕೊಟ್ಟಿದ್ದೀವಿ. ಕ್ವಶನ್ ಬ್ಯಾಂಕಲ್ಲಿ ಇದೇ ರೀತಿಯ ಎಷ್ಟೋ ಪ್ರಶ್ನೆಗಳಿರುತ್ತೆ, ಕ್ವಶನ್ ಬ್ಯಾಂಕ್ನ ರೆಫರ್ ಮಾಡ್ಬೋದು ನೀವು. ಮತ್ತು ಡಿ ಎಸ್ ಸಿ ಐ ಟಿ ಸೊಲ್ಯೂಷನ್ಸ್ ಅಂದರೆ ಟೆಕ್ಸ್ಟ್ ಬುಕ್ ಸೊಲ್ಯೂಷನ್ಸ್ ಕೊಟ್ಟಿದ್ದೀವಿ. ಟೆಕ್ಸ್ಟ್ ಬುಕ್ಕಲ್ಲಿ ಯಾವ್ಯಾವ ಪ್ರಶ್ನೆಗಳ ಪ್ರಶ್ನೆಗಳಿದೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳನ್ನು ನಾವು ಕೊಟ್ಟಿದ್ದೀವಿ. ಮತ್ತು ಅದೇ ರೀತಿ ಮಕ್ಕಳಿಗೆ ಇನ್ನೂ ಅರ್ಥ ಆಗಲಿಲ್ವಾ, ಆವಾಗ ಆ್ಯನಿಮೇಷನ್ ಮುಖಾಂತರ ವೀಡಿಯೋಗಳನ್ನ ಮಾಡಿ ಹಾಕಿದ್ದೀವಿ. ಆ್ಯನಿಮೇಷನ್ನ ಇರುತ್ತೆ, ನಮ್ಮ ವಿದ್ವತ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಆ್ಯನಿಮೇಷನ್ಗಳು ಸಿಗುತ್ತೆ. ಅದರಲ್ಲಿ ಆ್ಯನಿಮೇಷನ್ಗಳನ್ನ ನೋಡಿ ಎಂಥ ಕ್ಲಿಷ್ಟಕರವಾದ ಕಾನ್ಸೆಪ್ಟ್ಗಳೇ ಆಗಲಿ ಪರಿಕಲ್ಪನೆಗಳೇ ಆಗಲಿ ನೀವು ಸುಲಭವಾಗಿ ಅರ್ಥ ಮಾಡ್ಕೋಬೋದು ಮಕ್ಕಳು. ಆದ್ದರಿಂದ ನೀವು ಹಿಂದೆ ವಿದ್ವತ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿದ್ರೆ ನಿಮ್ಗೆ ಎಲ್ಲ ಕಾನ್ಸೆಪ್ಟ್ಗಳು ಸಿಗುತ್ತೆ. ಎಲ್ಲ ಪಾಠದ್ದು ಪ್ರತಿಯೊಂದು ಪಾಠಕ್ಕೂ ಡಿಜಿ ಬುಕ್ ಆಗಲಿ, ಆ್ಯನಿಮೇಷನ್ ಆಗಲಿ, ಕಾನ್ಸೆಪ್ಟ್ ಮ್ಯಾಪ್ ಆಗಲಿ, ಟೆಕ್ಸ್ಟ್ ಬುಕ್ ಸೊಲ್ಯೂಷನ್ಸ್ ಆಗಲಿ, ಎಕ್ಸ್ಟ್ರಾ ಕ್ವಶನ್ಸ್ ಬೇಕು ಅಂದರೆ ಕ್ವಶನ್ ಬ್ಯಾಂಕ್ ಆಗಲಿ, ಮತ್ತು ಪ್ರಾಕ್ಟೀಸ್ ಪೇಪರ್ಗಳನ್ನು ಕೂಡ ಮಾಡಿದ್ದೀವಿ ನಾವು. ಪ್ರಾಕ್ಟೀಸ್ ಪೇಪರ್ ಅಂದರೆ ಮಕ್ಕಳು ಪ್ರಾಕ್ಟೀಸ್ ಮಾಡ್ಕೊಳ್ಳೋದಕ್ಕೆ ಎಕ್ಸಾಮ್ಗೆ ಆ ಥರ ಪ್ರಾಕ್ಟೀಸ್ ಪೇಪರ್ಸ್ ಮಾಡಿದ್ದೀವಿ. ಬೋರ್ಡ್ ಎಕ್ಸಾಮ್ ಪೇಪರ್ಗಳನ್ನ ಕೂಡ ಸಾಲ್ವ್ ಮಾಡಿಬಿಟ್ಟಿದ್ದೀವಿ ನಾವು. ಮತ್ತು ಇದು ಏನು, ಮತ್ತು ಇದು ಟೆಕ್ಸ್ಟ್ ಬುಕ್ ಸೊಲ್ಯೂಷನ್ಸು, ಟೆಕ್ಸ್ಟ್ ಬುಕ್ಕಲ್ಲಿ ಏನೇನಿದೆ ಪ್ರಶ್ನೆಗಳು ಅದನ್ನು ಕೂಡ ಸಾಲ್ವ್ ಮಾಡಿದ್ದೀವಿ. ಮತ್ತು ಚಿತ್ರಗಳನ್ನು ಹೇಗೆ ಬಿಡಿಸ್ಬೇಕು ಅಂದರೆ ಚಿತ್ರಗಳು ಯಾವ ರೀತಿ 3D ನೋಡಿದಾಗ ಮಕ್ಕಳಿಗೆ ಬೇಗ ಅರ್ಥ ಆಗುತ್ತೆ, ಅದರಿಂದ 3D ವ್ಯೂವರ್ ಅಂತ ಒಂದು ಮಾಡಿ ಎಲ್ಲ ಬಯಾಲಜಿ ಚಿತ್ರಗಳನ್ನು ಹಾಕಿ ಅದರಲ್ಲಿ ಇಟ್ಟಿದ್ದೀವಿ. ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ ಈ ರೀತಿ ಚಿತ್ರಗಳನ್ನ ಮಾಡಿದ್ದೀವಿ. ಮತ್ತು ಆ್ಯಂಡ್ಸ್ ಆನ್ ಎಕ್ಸ್ಪೆರಿಮೆಂಟ್ ಅಂತ ಮಾಡಿದ್ದೀವಿ ಕೆಮಿಸ್ಟ್ರಿಲಿ. ಕೆಮಿಸ್ಟ್ರಿಲಿ ಅಂದರೆ ಕೆಮಿಸ್ಟ್ರಿಲಿ ಮಕ್ಕಳಿಗೆ ಎಷ್ಟೊಂದು ಕೈಯಿಂದ ಮಾಡಿದ್ರೇ ಮಕ್ಕಳಿಗೆ ಎಕ್ಸ್ಪೆರಿಮೆಂಟ್ಗಳು ಅರ್ಥ ಆಗು. ಹಾಗಾಗಿ ನಾವೇ ಸ್ವತಃ ಇದರಲ್ಲಿ ಲ್ಯಾಬಲ್ಲಿ ಕೂತು ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಿ ನಮ್ಮ ಹ್ಯಾಂಡ್ಸ್ ಆನ್ ಎಕ್ಸ್ಪೆರಿಮೆಂಟ್ ಅಂತ ಮಾಡಿ ಅದರಲ್ಲಿ ಹಾಕಿದ್ದೀವಿ. ಮತ್ತು ನಾವು ಪ್ರತಿಯೊಂದು ಪಾಠಕ್ಕೂ ಪ್ರತಿಯೊಂದು ಕಾನ್ಸೆಪ್ಟ್ಗೂ ಆ್ಯನಿಮೇಷನ್ ಮಾಡಿದ್ದೀವಿ. 1-10 ಪ್ರತಿಯೊಂದು ಪಾಠಕ್ಕೂ ಪ್ರತಿಯೊಂದು ಕಾನ್ಸೆಪ್ಟ್ಗೂ ಕೂಡ ಆ್ಯನಿಮೇಷನ್ಗಳನ್ನ ಮಾಡಿದ್ದೀವಿ. ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗಂತೂ ಆ್ಯನಿಮೇಷನ್ ನೋಡಿದ್ರೆ ತುಂಬ ಇಷ್ಟ. ಅವರು ಬೊಂಬೆಗಳ ರೀತಿಯಲ್ಲಿ ನೋಡಿದಾಗ ಮಕ್ಕಳ ಮನಸ್ಸಿಗೆ ತುಂಬ ಚೆನ್ನಾಗಿ ಹೋಗುತ್ತೆ. ಆದ್ದರಿಂದ ನಾವು ಪ್ರತಿಯೊಂದು ಪಾಠಕ್ಕೂ ಪ್ರತಿಯೊಂದು ತರಗತಿಗೂ ಕೂಡ ಆ್ಯನಿಮೇಷನ್ಗಳನ್ನ ಮಾಡಿದ್ದೀವಿ. ಮಕ್ಕಳೇ ನಮ್ಮ ಉದ್ದೇಶ ಏನು ಅಂದರೆ ಗ್ರಾಮೀಣ ವಿಭಾಗದಲ್ಲಿರುವಂಥ ಪ್ರತಿಯೊಂದು ವಿದ್ಯಾರ್ಥಿಗೂ ನಮ್ಮ ಆ್ಯಪ್ ತಲುಪಬೇಕು ಅಂತ. ಅದರಿಂದ ತುಂಬ ಅತಿ ಕಡಿಮೆ ಬೆಲೆಯಲ್ಲಿ ನಾವು ನಮ್ಮ ಆ್ಯಪ್ನ ಇದು ಮಾಡಿದ್ದೀವಿ. ದಯವಿಟ್ಟು ನೀವು ನಮ್ಮ ಆ್ಯಪ್ನ ಉಪಯೋಗ ಪಡಿಸ್ಕೊಳ್ಳಿ, ತುಂಬ ಕಡಿಮೆ ಬೆಲೆ ಕೊಟ್ಟಿದ್ದೀವಿ. ದಯವಿಟ್ಟು ಕಡಿಮೆ ಬೆಲೆಯಲ್ಲಿ ಸಬ್ಸ್ಕ್ರೈಬ್ ಆಗಿ ಉಪಯೋಗ ಮಾಡಿಕೊಳ್ಳಿ, ಮತ್ತು ಇದನ್ನು ಬಳಸ್ಕೊಳ್ಳಿ. ಮಕ್ಕಳೇ ಇದೇ ರೀತಿ ನಾವು ನಮ್ಮ ನುರಿತ ಪರಿಣಿತ ಟೀಚರ್ಗಳನ್ನ ಕರೆಸಿ, ಟ್ಯೂಟರ್ಗಳನ್ನ ಕರೆಸಿ ಟ್ಯೂಟೋರಿಯಲ್ ವಿಡಿಯೋಸ್ ಅಂತ ಮಾಡಿದ್ದೀವಿ.
ಮಕ್ಕಳೇ, ನೀವು ಹೇಗೆ ಶಾಲೆಯಲ್ಲಿ ಕುಳಿತು ಪಾಠಗಳನ್ನೆಲ್ಲ ಕೇಳಿಸ್ಕೋತಿರೋ ಅದೇ ರೀತಿ ನಾವು ಇಲ್ಲಿ ಲೈವ್ ವಿಡಿಯೋಸ್ನ ಮಾಡಿ ನಿಮಗೆ ಕೊಡ್ತಾ ಇದ್ದೀವಿ. ಅಂದರೆ ಈಗ ಅಕಸ್ಮಾತ್ ಯಾವುದೋ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಒಂದು ಟೀಚರ್ ಆಬ್ಸೆಂಟ್ ಆಗ್ಬಿಟ್ರಪ್ಪ, ಅಥವಾ ಒಂದೊಂದು ಸಬ್ಜೆಕ್ಟ್ಗಳಿಗೆ ಟೀಚರೇ ಇರಲ್ಲ, ಆವಾಗ ಏನು ಮಾಡ್ಬೋದು ನೀವು ಈ ಇದನ್ನು ಟೀಚರ್ಗಳಾಗಲಿ ಈ ಇದನ್ನು ಬಳಸ್ಕೊಂಡು ಮಕ್ಕಳಿಗೆ ನೀವು ತೋರಿಸಿದ್ರೆ ಮಕ್ಕಳಿಗೆ ಟೀಚರ್ ಇಲ್ಲ ಅನ್ನೋ ಕೊರತೆನೂ ಇಲ್ಲ, ಮತ್ತು ಪಾಠಗಳು ಕೂಡ ಸರಿ ಸರಿ ಆಗುತ್ತೆ. ಆದ್ದರಿಂದ ನೀವು ಟ್ಯುಟೋರಿಯಲ್ ವಿಡಿಯೋಸ್ಗಳನ್ನ ಬಳಸ್ಕೊಂಡು ಉಪಯೋಗ ಪಡ್ಕೋಬೇಕು. ಎಲ್ಲ ಟೀಚರ್ಗಳು ಕೂಡ ತಮ್ಮ ತಮ್ಮ ಶಾಲೆಗಳಲ್ಲಿ ಇದನ್ನು ಅಳವಡಿಸ್ಕೊಂಡ್ರೆ, ನಮ್ಮ ಆ್ಯಪ್ನ ಇದು ಮಾಡಿಕೊಂಡ್ರೆ ಎಲ್ಲ ಇದೆ, ಅದರಲ್ಲಿ ಟ್ಯುಟೋರಿಯಲ್ ವಿಡಿಯೋಸ್ ಇದೆ, ಕಾನ್ಸೆಪ್ಟ್ ಮ್ಯಾಪ್ ಇದೆ, ಡಿ ಎಸ್ ಸಿ ಟಿ ಸೊಲ್ಯೂಷನ್ ಇದೆ, ಕ್ವಶನ್ ಬ್ಯಾಂಕ್ ಇದೆ, ಲೆಸನ್ ಪ್ಲ್ಯಾನ್ ಇದೆ, ಪ್ರಾಕ್ಟೀಸ್ ಟೆಸ್ಟ್ ಪೇಪರ್ಸ್ ಇದೆ, ಆ್ಯನ್ಯುವಲ್ ಬೋರ್ಡ್ ಪೇಪರ್ಸ್ ಇದೆ, ಎಲ್ಲ ಆ್ಯಸೆಟ್ಗಳನ್ನೂ ತುಂಬಿದ್ದೀವಿ. ಆದ್ದರಿಂದ ನಮ್ಮದು ಆ್ಯಪು ತುಂಬ ಇಂಪಾರ್ಟೆಂಟ್ ಆಗಿ ಕೆಲಸ ಮಾಡುತ್ತೆ ನಿಮಗೆ. ಮಕ್ಕಳೇ, ಎಲ್ಲರೂ ಇವತ್ತೇ ಡೌನ್ಲೋಡ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಹೇಳ್ತಾ ಮಕ್ಕಳೇ, ಇದಿಷ್ಟು ನಮ್ಮ ಆ್ಯಪ್ ಬಗ್ಗೆ. ಮಕ್ಕಳೇ, ಇನ್ನೂ ಒಂದು ವಿಷಯ ಹೇಳ್ತೀನಿ, ನೀವು ಪರೀಕ್ಷೆಗೆ ಹೇಗೆ ತಯಾರಿ ಮಾಡ್ಕೋಬೇಕು ಅಂತ. ಈ ಸಮಯದಲ್ಲಿ ಪರೀಕ್ಷೆಗೆ ನೀವು ಯಾವ ರೀತಿ ಅಂದರೆ, ಈಗ ನೀವು ಮೊದಲೇ ತುಂಬ ಓದಿರ್ತೀರಾ, ಈಗ ಆದ್ರೂ ಈ ಸಮಯದಲ್ಲಿ ನೀವು ಸುಮ್ಮನೆ ಜಾಸ್ತಿ ಇದು ಮಾಡಬಾರ್ದು, ಗ್ಲಾನ್ಸ್ ಮಾಡ್ತಾ ಹೋಗಬೇಕು. ಅದರಿಂದ ಹೇಳ್ತೀನಿ, ನಮ್ಮ ಆ್ಯಪಲ್ಲಿ ಪಿ ಟಿ ಇದೆಯಲ್ಲ, ಆ ಪಿ ಟಿಲಿ ಪ್ರತಿಯೊಂದಕ್ಕೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಆದ್ದರಿಂದ ಪ್ರತಿಯೊಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ನು, ಪ್ರತಿಯೊಂದು ಪಾಠಕ್ಕೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರೋದ್ರಿಂದ ಅದನ್ನು ಓದ್ಕೊಂಡ್ರೆ ನೀವು ಸಾಕು, ಚೆನ್ನಾಗಿ ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಮಕ್ಕಳೇ, ಇದಿಷ್ಟು ನಮ್ಮ ಆ್ಯಪ್ ಬಗ್ಗೆ. ಮತ್ತು ಓ ಎಮ್ ಆರ್ ಶೀಟ್ ಬಗ್ಗೆ ಹೇಳಿದೆ, ಮತ್ತು ಕ್ವಶನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ಕೂಡ ಹೇಳಿದೆ. ನಿಮಗೆ ನಮ್ಮ ಈ ವೆಬಿನಾರ್ ಇಷ್ಟ ಆಗಿದ್ದರೆ, ನೀವು ಇನ್ನೂ ಹೆಚ್ಚಿನ ವೆಬಿನಾರ್ಗಳಿಗೋಸ್ಕರ ನಮ್ಮ ವಿದ್ವತ್ ಆ್ಯಪ್ನ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಡೌನ್ಲೋಡ್ ಮಾಡಿ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು.